ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಶ್ವವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ವಿಶ್ವೇಶ್ವರ ಭಟ್ ವಿರುದ್ಧ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ ಮುಖಂಡರು ದಾಖಲಿಸಿರುವ ಪ್ರಕರಣ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮಧುಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ಶಿವದಾಸ್ ರವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿಯ ಗುಮಾಸ್ತ ಮಹೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತರ ಮೇಲೆ ಪೊಲೀಸ್ ದೂರು ದಾಖಲಿಸಿರುವುದು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಸವಾರಿ ಮಾಡುವಂತಹದ್ದಾಗಿದೆ ಹಾಗೂ ಸರಿಯಾದ ಕ್ರಮವೂ ಅಲ್ಲ ಮತ್ತು ಖಂಡನೀಯ. ಸರ್ಕಾರ ಹಾಗೂ ಪತ್ರಕರ್ತರ ನಡುವೆ ಸೌಹಾರ್ದ ವಾತಾವರಣವಿರಬೇಕು. ಆದ್ದರಿಂದ ಪ್ರಕರಣವನ್ನು ವಾಪಸ್ಸು ಪಡೆಯಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಎನ್ ಶಿವದಾಸ್ ಎಚ್ಚರಿಕೆ ನೀಡಿದ್ರು. ಪತ್ರಕರ್ತರ ಮೇಲೆ ಪೊಲೀಸ್ ಕೇಸ್ ಆಗಿದ್ರೆ ಪತ್ರಿಕಾ ಧರ್ಮಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಸವಾರಿ ಮಾಡ್ತಾ ಇದೆ. ಇದನ್ನು ಮೊದಲು ಆ ಮೊಕದ್ದಮ್ಮನ ವಾಪಸ್ ತಗೋಬೇಕು. ಸರ್ಕಾರ ಮತ್ತು ಪತ್ರಕರ್ತರ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು. ಈ ಪೊಲೀಸ್ FIR ರದ್ದು ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ತಿಳಿಸ್ತಾರೆ. ಆ ಘಟನೆ ಬೆಂಗಳೂರಲ್ಲಾಗಿರೋದ್ರಿಂದ ಮೈಸೂರಲ್ಲಿ ಘಟನೆ ಆಗಿದೆ, ಅದನ್ನು ವರದಿ ಮಾಡಿದರೆ ಅದು ಸತ್ಯ ಅಸತ್ಯದ ಪರೀಕ್ಷೆ ಮಾಡಬೇಕಷ್ಟೇ ಹೊರತು ಅದು FIR ಹಾಕಿ ಅದು ಕ್ರಿಮಿನಲ್ ಕೇಸ್ ಆಗೋ ಅವಶ್ಯಕತೆ ಇರಲಿಲ್ಲ. ಇದು ಮಹಾ ತಪ್ಪು ಅಂತ ನಾನಾದರೂ ಹೇಳ್ತೀನಿ. ಈಗ ನಾವು ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘದ ಮಧುಗಿರಿ ತಾಲೂಕು ಘಟಕದಿಂದ ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ. ಇದನ್ನು ಈ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದನ್ನು ಶೀಘ್ರವಾಗಿ ಈ FIR ಕ್ಯಾನ್ಸಲ್ ಮಾಡಬೇಕು, ಆಮೇಲೆ ಪತ್ರಕರ್ತರನ್ನ ನಿರ್ಭಯವಾಗಿ ಸುದ್ದಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಂಬಣ್ಣ, ಪದಾಧಿಕಾರಿಗಳಾದ ಬಾಲು ಫಣೀಂದ್ರ, ದೊಡ್ಡೇರಿ ಕಣಿಮಯ್ಯ, ಚಿರಂಜೀವಿ, ಮಂಜುನಾಥ್, ಭಾಸ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.